नमस्कार नम बेंगलूरिगे स्वागत नानु धनश्री अवत्तु होत्ति उर्दिद्दु ओंदु पोलीस ठाणे ओब्ब शासकन मने आगिद्दु अक्षरशः कानूनु उल्लंघने मत्तेरडु कडे आगिद्दु कोमगलभे समाजद शांतियन्न नम देशद सहबाळ्वय संस्कृतियन्न अणुकिसुव केलसगळु आद्रे अदरल्लि भागियागिद्दु अमायकरु अवरन्न जैलिनिंद होरगे बिट्टु बिडि अंत तन्वीर सेठ पत्र बरेदिद्दारे ಇಡೀ ದೇಶದಲ್ಲಿ ಸಂಚಲನ ಮೂಡಿಸಿದ್ದ ಕೇಸ್ ಅಂದ್ರೆ ಅದು ಬೆಂಗಳೂರಿನ ಡಿಜೆ ಹಳ್ಳಿ ಹಾಗೂ ಕೆಜಿ ಹಳ್ಳಿಯಲ್ಲಿ ನಡೆದಿದ್ದ ಗಲಭೆ ಕೊರೋನಾ ವಿಶ್ವವ್ಯಾಪಿ ಉತ್ತುಂಗದಲ್ಲಿದ್ದ ಕಾಲ ಅದು 2020 ರ ಆಗಸ್ಟ್ 10ರಂದು ಲಾಕ್ಡೌನ್ ಸೀಲ್ ಡೌನ್ ಉಲ್ಲಂಘಿಸಿ ಬೆಂಗಳೂರಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಹಿಂಸಾಚಾರ ನಡೆದಿತ್ತು ಪುಲಕೇಶಿ ನಗರ ಶಾಸಕರಾಗಿದ್ದ ಅಖಂಡ ಶ್ರೀನಿವಾಸ್ ಮೂರ್ತಿ ಮನೆಗೆ ಬೆಂಕಿ ಇಟ್ಟಿದ್ರು ಪೊಲೀಸ್ ಠಾಣೆಯನ್ನೇ ಧ್ವಂಸ ಮಾಡಿದ್ರು अखंड श्रीनिवास मूर्ति संबंधी प्रवादी मोहम्मद कुरितु फेसबुक अवहेलन अंत उद्रिक्त गुंपोंदु इडी बेंगलूरु नडुगुवंते माडितु इडी केस संबंध पोलीसरु नूरारु मंदियन्न बंधिसिद्रु एनआईए कूड़ा विचारणे नडेसितु अमायकरन्न बंधिसलागिदे अंत शासक तन्वीर सेठ होस वरसे तेगेदिद्दारे अमायकरन्नु बिडुगडे माडबेकु एंदु कोरि गृह सचिवरिगे पत्र सल्लिसिद्दारे ಅಮಾಯಕರು ಯಾರನ್ನ ದಸ್ತಗಿರಿ ಮಾಡಿ ಇವತ್ತು ಜೈಲ್ ಶಿಕ್ಷೆ ನೀಡಿದರೆ ಅದನ್ನ ಅಮಾಯಕರ ವಿಚಾರದವಾಗಿ ಮರುಪ್ರಶ್ನೆ ಮಾಡಬೇಕು ಅನ್ನೋ ಪೋಷಕರ ಮನವಿಯನ್ನ ಸರ್ಕಾರಕ್ಕೆ ನಾನು ಪ್ರಸ್ತಾಪ ಮಾಡಿದ್ದೇನೆ ಅವರು ಅಭಿಪ್ರಾಯ ಕೊಟ್ಟಿದ್ದಾರೆ ಅವರದ ಏನು ಮಾಹಿತಿ ಇದೆ ಅದನ್ನ ನೋಡ್ಕೊಂಡು ಅವರು ಕೊಟ್ಟಿದ್ದಾರೆ ಗೃಹ ಇಲಾಖೆಯಿಂದ ಅದು ಯಾಕಂದ್ರೆ ಇದೆಲ್ಲ ಕಾನೂನು ಅಡಿಯಲ್ಲಿ ಕೇಸ್ಗಳು ಬುಕ್ ಆಗಿರೋದ್ರಿಂದ ಅದು ಯಾವ ತರ ಇದೆ ಯಾವ ಸೀರಿಯಸ್ ಯಾವುದು ಯಾವ ಕೆಲವು ಆವಾಗ ಸಂದರ್ಭದಲ್ಲಿ ಯಾರಾದರೂ ಅಮಾಯಕರಿಗೆ ತೊಂದರೆ ಆಗ್ತಾ ಇದೆಯೋ ಅದನ್ನು ಕೂಡ ನೋಡಬೇಕಾಗುತ್ತೆ ಗಲಭೆ ಪ್ರಕರಣದ ಆರೋಪಿಗಳನ್ನು ಬಿಡುಗಡೆ ಮಾಡುವ ವಿಚಾರ ವಿವಾದಕ್ಕೀಡಾಗ್ತಿದ್ದಂತೆ ಗೃಹ ಸಚಿವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಪ್ರೊಸೀಜರ್ ಇದೆ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ದಾರೆ ಗೃಹ ಸಚಿವರ ಅಧ್ಯಕ್ಷತೆಯಲ್ಲಿ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಇರುತ್ತೆ ಆ ಸಬ್ ಕಮಿಟಿ ಮುಂದೆ ಮಂಡನೆ ಮಾಡಿ ಅಂತ ಹೇಳಿ ನಾನು ಹೇಳಬಹುದು ಅವರು ಆ ಮಂಡನೆ ಮಾಡ್ತಾರೆ ಸಾಧಕ ಬಾಧಕಗಳನ್ನು ನೋಡಿ ಕಾನೂನಾತ್ಮಕವಾಗಿ ಅದನ್ನ ನಮಗೆ ಸಬ್ ಕಮಿಟಿ ಮುಂದೆ ಇಡ್ತಾರೆ ಸಬ್ ಕಮಿಟಿ ತೀರ್ಮಾನ ಮಾಡುತ್ತೆ ಸಂಸಾರ ಅಂದಮೇಲೆ ವಿರಸ ಅನ್ನೋದು ಕಾಮನ್ ಪ್ರತಿದಿನ ಒಂದಲ್ಲ ಒಂದು ವಿಚಾರ ಬರುತ್ತೆ ಹೋಗುತ್ತೆ ಆದರೆ ಅವೆಲ್ಲ ಒಂದು ಮಲಗೋ ತನಕ ಮಾತ್ರ ಸೀಮಿತವಾಗಿರಬೇಕು ಆದರೆ ಇಲ್ಲಿ ದಂಪತಿ ನಡುವಿನ ಜಗಳ ಪತ್ನಿಯ ಅಂತ್ಯಕ್ಕೆ ಕಾರಣವಾಗಿಬಿಟ್ಟಿದೆ ಪತಿಯಿಂದಲೇ ಪತ್ನಿಯ ಕತ್ತು ಹಿಸುಕಿ ಕೊಲೆ ಹೆಂಡತಿಗೆ ನೇಣು ಬಿಗಿದು ಕಥೆ ಕಟ್ಟಿದ ಪತಿರಾಯ ಈ ಜೋಡಿ ನೋಡಿ ಹೆಸರು ಸಿದ್ದಪ್ಪ ಹಾಗೂ ಕೆಂಚಮ್ಮ ಸರಿಯಾಗಿ ಈ ಫೋಟೋ ತೆಗೆದು 6 ತಿಂಗಳಾಗಿದಷ್ಟೇ ಅರ್ಥಾತ್ ಈ ದಂಪತಿ ಮದುವೆಯಾಗಿ 6 ತಿಂಗಳಾಗಿದೆ ಆದರೆ ಸಂಸಾರದಲ್ಲಿ ಹೊಂದಾಣಿಕೆ ಇಲ್ಲದೆ ಜಗಳವಾಡಿಕೊಂಡಿದ್ದಾರೆ ಆ ಜಗಳ ದುರಂತ ಅಂತ್ಯ ಕಂಡಿದ್ದು ಹೊಸ ಜೀವನದ ಕನಸು ಕಂಡ 19ರ ಹರೆಯದ ಕೆಂಚಮ್ಮ ಗಂಡನಿಂದಲೇ ಕೊಲೆಯಾಗಿದ್ದಾಳೆ ಈ ದಂಪತಿ ಕಳೆದ 6 ತಿಂಗಳ ಹಿಂದೆ ಬೆಂಗಳೂರಿಗೆ ಬಂದು ಎಚ್ಆರ್ಬಿಆರ್ ಲೇಔಟ್ ಅಲ್ಲಿ ಮನೆಯೊಂದನ್ನ ಬಾಡಿಗೆ ಪಡೆದು ವಾಸವಿತ್ತು ಆದರೆ ದಂಪತಿ ನಡುವೆ ಕೊಂಚ ಹೊಂದಾಣಿಕೆ ಮಿಸ್ ಆಗಿತ್ತು ಆಗಾಗ ಜಗಳ ಕೂಡ ನಡೆಯತಾ ಇತ್ತು ಅದ ನಿನ್ನೆ ರಾತ್ರಿ ನಡೆದ ಜಗಳ ಮಾತ್ರ ವಿಕೋಪಕ್ಕೆ ತಿರುಗಿ ಪತಿ ಸಿದ್ದಪ್ಪ ಪತ್ನಿಯ ಕುತ್ತಿಗೆಗೆ ಹಿಸುಕಿ ಕೊಂದೇ ಬಿಟ್ಟಿದ್ದಾನೆ ಏನೋ ಆಕೆ ಮೃತಪಟ್ಟ ವಿಚಾರ ಗೊತ್ತಾಗ್ತಿದ್ದಂತೆ ನೇಣು ಬಿಗಿದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅಂತ ಬೆಂಬಿಸಲು ಯತ್ನಿಸಿದ್ದಾನೆ ಬಳಿಕ ಸ್ಥಳಕ್ಕೆ ಬಂದ ಬಾಣಸವಾಡಿ ಪೊಲೀಸರು ಅನುಮಾನಗೊಂಡು ವಿಚಾರಣೆ ನಡೆಸಿದಾಗ ಸಿದ್ದಪ್ಪ ತಾನೇ ಕೊಲೆ ಮಾಡಿದ್ದಾಗಿ ಒಪ್ಪಿಕೊಂಡಿದ್ದಾನೆ ಸಿದ್ದಪ್ಪ ರಾತ್ರಿ ಕುಡಿದುಬಿಟ್ಟು ಬಂದು ಅವಳ ಜೊತೆ ಗಲಾಟೆ ಮಾಡ್ತಿರಬೇಕಾದ್ರೆ ಅವಳು ಇವನಿಗೆ ವಾಪಸ್ ವಾದ ವಿವಾದ ಆಗುತ್ತೆ ಆ ಸಂದರ್ಭದಲ್ಲಿ ಗಂಡನಾದ ನನ್ನ ಮೇಲೇನೇ ನೀನು ವಾದ ಮಾಡ್ತೀಯ ಅಂತ ಹೇಳಿಬಿಟ್ಟು ಅವಳ ಕುತ್ತಿಗೆಗೆ ಈ ಕುತ್ತಿಗೆಯನ್ನು ಹೆಚ್ಚಿಕೆ ಅವಳ ಸಾವಿಗೆ ಕಾರಣನಾಗಿರ್ತಾನೆ ನಮ್ಮ ಪೊಲೀಸ್ ತಂಡದವರು ತಮ್ಮ ವೃತ್ತಿಪರತೆಯಿಂದ ಈ ಕೊಲೆಯನ್ನು ಅಸಹಜ ಸಾವಲ್ಲ ಕೊಲೆ ಅಂತ ತಮ್ಮ ತನಿಖೆಯಿಂದ ನಿರೂಪಿಸಿದ್ದಾರೆ ವರದಕ್ಷಿಣೆ ಕಿರುಕುಳಕ್ಕೆ ಬೇಸತ್ತು ಗೃಹಿಣಿ ಆತ್ಮಹತ್ಯೆ ಕೆಂಚಮ್ಮ ಗಂಡನಿಂದಲೇ ಕೊಲೆಯಾದರೆ ಇತ್ತ ಕಬ್ಬನ್ಪೇಟೆಯ 2ನೇ ಮುಖ್ಯ ರಸ್ತೆಯಲ್ಲಿ ಇಂಥದ್ದೇ ಮತ್ತೊಂದು ಘಟನೆ ನಡೆದು ಹೋಗಿದೆ ಆದರೆ ಇಲ್ಲಿ ಗಂಡ ಕೊಲೆ ಮಾಡಿಲ್ಲ ಬದಲಿಗೆ ಆಕೆಯೇ ನೇಣಿಗೆ ಕೊರಳೊಡ್ಡಿದ್ದಾಳೆ
2020ರಲ್ಲಷ್ಟೇ ಮಂಜುನಾಥ್ ಅನ್ನುವರ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದ 24 ವರ್ಷದ ಐಶ್ವರ್ಯ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಫ್ಯಾನಿಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಗಂಡನ ಮನೆಯವರಿಂದ ವರದಕ್ಷಿಣೆ ಕಿರುಕುಳವೇ ಆತ್ಮಹತ್ಯೆಗೆ ಕಾರಣ ಎನ್ನಲಾಗ್ತಿದೆ. ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡಿರುವ ಹಲಸೂರು ಗೇಟ್ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಮಂಜುನಾಥ್ ಚಂದ್ರ ಜೊತೆ ಮುನಿರಾಜು, ಕ್ರೈಂ ಬ್ಯೂರೋ, ನ್ಯೂಸ್ 18.